ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಮತ್ತೊಂದು ದಿನದ ದೇವರ ವಾಕ್ಯ ಧ್ಯಾನಕ್ಕೆ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ದೇವಜನರೇ, ಎಂತಹ ಸೌಭಾಗ್ಯ ದೇವರ ವಾಕ್ಯಗಳನ್ನು ಪ್ರತಿದಿನ ಕೇಳುವುದು, ಧ್ಯಾನಿಸುವುದು, ಹೊಸ ಹೊಸ ಆಲೋಚನೆಗಳನ್ನು ಅನುಸರಿಸಿ ಕರ್ತನ ಮೇಲೆ ಭರವಸೆ ಇಟ್ಟು ನಡೆಯುವಂಥದ್ದು ಬಹಳ ಆಶೀರ್ವಾದಕರ. ಮತ್ತೊಂದು ದಿನ ನಿಮ್ಮೊಟ್ಟಿಗೆ ಒಂದು ಸುಂದರ ಸಂದೇಶವನ್ನು ದೇವರು ಮಾತನಾಡಲಿಕ್ಕಿದ್ದಾರೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ನೀವು, ನಿಮ್ಮ ಕುಟುಂಬಸ್ಥರು ಈ ದಿನ ಆರೋಗ್ಯವಾಗಿ ಇದ್ದೀರಲ್ವಾ? ದೇವರಿಗೆ ಸ್ತೋತ್ರ. ನನ್ನ ಪ್ರಿಯರೇ, ಅನೇಕ ಸಾರಿ ನನ್ನ ಮನಸ್ಸು ಸರಿಯಿಲ್ಲ, ವಯಸ್ಸು ಆಗೋಗಿದೆ, ನಿರುತ್ಸಾಹ ಹೆಚ್ಚಾಗ್ತಾ ಇದೆ, ನನ್ನಿಂದ ಇನ್ನೂ ಸಾಧ್ಯವಿಲ್ಲ, ಮುಗಿದ ಅಧ್ಯಾಯ, ನನ್ನ ಕೈಯಲ್ಲಿ ಇಂಥದ್ದು ಸಾಧ್ಯವೇ ಇಲ್ಲ ಎಂದು ಕುಗ್ಗಿ ಉತ್ಸಾಹವಿರದೆ ನಿರುತ್ಸಾಹಗೊಂಡಿದ್ದರೆ, ದೇವರು ಈ ದಿನ ನೀವು ಚಿಕ್ಕವರಾದರೂ ದೊಡ್ಡವರಾದರೂ ನಿಮ್ಮೊಟ್ಟಿಗೆ ಕರ್ತನು ಮಾತನಾಡ್ತಾನೆ. ಸಂದೇಶವನ್ನು ಕೊನೆಯವರೆಗೂ ನೋಡೋದು ಮರೆಯಬೇಡ್ರಿ. ದೈವಾಶೀರ್ವಾದಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸಲಿ. ಈ ದಿನದ ದೇವರ ಮುಖ್ಯವಾದಂಥ ವಾಕ್ಯ ಕೀರ್ತನೆಗಳ ಗ್ರಂಥ ಅದರ 51ನೆಯ ಕೀರ್ತನೆ 11 ಮತ್ತು 12ನೆಯ ವಚನ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನನ್ನ ಮನಸ್ಸು ಕುಗ್ಗಿತೆಂದು, ವಯಸ್ಸು ಮೀರಿತೆಂದು, ಬಲಹೀನತೆ ಹೆಚ್ಚಾಯಿತೆಂದು, ಬಲವು ಸಾಕಾಗುತ್ತಿಲ್ಲ ಎಂದು ಅನೇಕ ಸಾರಿ ನಾವು ವೇದನೆ ಪಡುತ್ತೇವೆ. ನಾನು ಪ್ರಯತ್ನ ಮಾಡಿದ್ದೇನೆ, ನನ್ನ ಮಕ್ಕಳನ್ನು ಬದಲಾಯಿಸಲಿಕ್ಕೆ ಆಗಲಿಲ್ಲ. ನಾನು ಕಷ್ಟಪಟ್ಟಿದ್ದೇನೆ, ನನ್ನ ಸಾಲಗಳನ್ನು ತೀರಿಸಲಿಕ್ಕೆ ಆಗಲಿಲ್ಲ. ನಾನು ಎಷ್ಟೋ ವೇದನೆಗೊಂಡು ಪ್ರಯತ್ನ ಪಟ್ಟಿದ್ದೇನೆ, ನಮ್ಮ ಗಂಡನನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ. ಎಷ್ಟು ಪ್ರಯಾಸಪಟ್ಟು ಓದಿದರೂ ನಾನು ಉತ್ತೀರ್ಣಲಾಗಲು ಜಯಗಳಿಸಲು ಸಾಧ್ಯವಾಗುತ್ತಿಲ್ಲ. ರಾತ್ರಿಯಾಗಲು ದುಡಿದರೂ ನಾನು ಫಲಿಸಲು, ಪ್ರತಿಫಲವನ್ನು ಹೊಂದಲು, ವ್ಯಾಪಾರದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ, ನನ್ನಿಂದ ಆಗುವುದಿಲ್ಲ ಎಂದು ಬೇಸರಗೊಂಡು ನಿರುತ್ಸಾಹಗೊಂಡವರೇ, ಸ್ವಲ್ಪ ಈ ವಾಕ್ಯಗಳನ್ನು ಸ್ವಲ್ಪ ಗಮನಿಸಿರಿ. ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರತಿ ದಿವಸ ದೇವರು ನಮ್ಮಲ್ಲಿ ಒಂದು ಸಿದ್ಧ ಮನಸ್ಸನ್ನು ಹುಟ್ಟಿಸದೆ ಹೋದರೆ ಕುಗ್ಗುತ್ತೇವೆ, ಕಷ್ಟಕ್ಕೆ ಒಳಗಾಗುತ್ತೇವೆ, ನನ್ನ ಕೈಯಲ್ಲಾಗಲ್ಲ, ಇನ್ನು ಸಾಕಾಗಿ ಹೋಯಿತು ಎಂದು ಕುಸಿದು ಬೀಳುತ್ತೇವೆ. ಇಂತಹ ಸಮಯದಲ್ಲಿ ದೇವರ ವಾಕ್ಯವು ನಿನ್ನ ವಯಸ್ಸಿಗೆ ಅತೀತವಾಗಿ, ನಿನ್ನ ಪರಿಸ್ಥಿತಿಗೆ ಅತೀತವಾಗಿ, ನಿನ್ನ ಮನೆಯ ಸ್ಥಿತಿಗೆ ಅತೀತವಾಗಿ ದೇವರು ಹೇಳುತ್ತಾ ಇದ್ದಾನೆ, ನಾನು ನಿನ್ನನ್ನು ಸಿದ್ಧ ಮನಸ್ಸನ್ನು ಹುಟ್ಟಿಸಿ ಉತ್ಸಾಹಗೊಳಿಸಿ ನಿನಗೆ ಬೇಕಾಗಿರುವ ಆಶೀರ್ವಾದವನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಆದರೆ ದೇವರ ಸನ್ನಿಧಿಯಲ್ಲಿ ನಾವು ಹೇಗೆ ಹೇಳಬೇಕೋ, ದೇವರೇ ನೀನು ತಳ್ಳಿದರೂ ನಾನು ಹೋಗುವುದಿಲ್ಲ, ಕಷ್ಟ ಬಂದರೂ ನಾನು ನಿನ್ನನ್ನು ಬಿಡುವುದಿಲ್ಲ, ನಾನು ಸೋತರೂ ನಿನ್ನನ್ನು ನಾನು ಬಿಡುವುದಿಲ್ಲ, ನಾನು ನಿನ್ನೊಟ್ಟಿಗೆ ಇರುತ್ತೇನೆ ಎಂದು ಹೇಳುವ ಮಾತು ನಮಗೆ ಬೇಕು ಪ್ರಿಯರೇ. ಅದಕ್ಕೆ ಕೀರ್ತನೆಗಾರನು 11ನೇ ವಚನದಲ್ಲಿ ಹೇಳುತ್ತಾನೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಮನುಷ್ಯರು ನಮ್ಮನ್ನು ತಳ್ಳಬಹುದು, ಆಫೀಸುಗಳಿಂದ ನಮ್ಮನ್ನು ತಳ್ಳಬಹುದು, ಕಂಪನಿಗಳಿಂದ ನಮ್ಮನ್ನು ತೆಗೆಯಬಹುದು, ಊರುಗಳಿಂದ ನಮ್ಮನ್ನು ಹೊರಗಾಕಬಹುದು, ಆದರೆ ಎಲ್ಲಿಂದ ನಾವು ಆಚೆ ಬಂದರೂ ಮತ್ತೊಂದು ದಾರಿಯನ್ನು, ಮತ್ತೊಂದು ಬಾಗಿಲನ್ನು ದೇವರು ತೆರೆದುಕೊಡುತ್ತಾನೆ. ಸ್ವಲ್ಪ ಕಾದರೆ ನೀವು ಮುಚ್ಚಿದ ಬಾಗಿಲಿಗೆ ಪ್ರತಿಯಾಗಿ ದೇವರು ಮತ್ತೊಂದು ಬಾಗಿಲನ್ನು ತೆರೆದುಕೊಡುತ್ತಾರೆ. ನೀವು ಕಳ್ಕೊಂಡ ಆಶೀರ್ವಾದಕ್ಕೂ ಆಶೀರ್ವಾದವು, ನೀವು ಹೊಂದಿದ ನೋವಿಗೆ ಸಾಂತ್ವನವು, ಆಗುವುದಿಲ್ಲ ಎಂದ ಜಾಗದಲ್ಲಿ ಮತ್ತೊಂದು ಕಾರ್ಯವನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ದೇವರ ಸನ್ನಿಧಿಯಿಂದ ನಾವೇನಾದರೂ ತಳ್ಳಲ್ಪಟ್ಟರೆ ಮುಗಿಯಿತು ನಮ್ಮ ಕತೆ. ನನ್ನ ಪ್ರೀತಿಯ ದೇವಜನರೇ, ಸೈತಾನನನ್ನು ದೇವರು ತನ್ನ ಸನ್ನಿಧಿಯಿಂದ ತಳ್ಳಬೇಕಾಯಿತು. ಯಾಕೆಂದರೆ ಅವನಲ್ಲಿ ಇದ್ದಂಥ ಗರ್ವಿಷ್ಠತನ. ಇವತ್ತು ನಾವು ಕರ್ತನ ಸನ್ನಿಧಿಯಿಂದ ತಳ್ಳಲ್ಪಡಬೇಕಾ? ನಾವು ಕರ್ತನ ಸನ್ನಿಧಿಯಿಂದ ತಳ್ಳಲ್ಪಟ್ಟರೆ ನಮಗೇನೂ ಪ್ರಯೋಜನ ಇಲ್ಲ. ನನ್ನ ಪ್ರೀತಿಯ ದೇವ ಮಗುವೆ, ಈ ಒಂದು ಮೆಸೇಜನ್ನು ಕೇಳುತ್ತಿರುವ ಸಹೋದರಿ ಸಹೋದರ, ಒಂದು ಮಾತು ನಾವು ಕರ್ತನಲ್ಲಿ ಕೇಳಬೇಕು. ಅಪ್ಪ,
ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಪ್ಪ, ನಾನು ನಿನ್ನ ಸನ್ನಿಧಿಯಿಂದ ಹೋಗೋದಿಲ್ಲ, ನನಗೆ ನಿನ್ನ ಸನ್ನಿಧಿ ಬೇಕೇ ಬೇಕಪ್ಪ ಎಂದು ದೇವರನ್ನ ಕೇಳಿಕೊಳ್ಳಬೇಕು. ಮಾತ್ರವಲ್ಲದೆ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ, ನಿನ್ನ ಸನ್ನಿಧಿ ನಿನ್ನ ಪರಿಶುದ್ಧಾತ್ಮ ನನಗೆ ಬಲ. ನಾನು ವಯಸ್ಸಾದರೂ, ನಾನು ಸೋತು ಹೋದರೂ, ನಾನು ಕಷ್ಟಕ್ಕೆ ಒಳಪಟ್ಟರೂ ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ, ನಿನ್ನ ಪರಿಶುದ್ಧಾತ್ಮನನ್ನು ನಾನು ಹೊಂದಿದ್ದರೆ ಮತ್ತೆ ಜಿಗಿದು ಬರುತ್ತೇನೆ. ನೀತಿವಂತನು 6 ಸಾರಿ ಬಿದ್ದರೂ 7ನೇ ಸಾರಿ ಎದ್ದು ಬರುವನು ಎಂದು ಹೇಳಿದ ಹಾಗೆ, ನಾವೆಷ್ಟು ಸಾರಿ ಕೆಳಗೆ ಬಿದ್ದರೂ ಅದೇ ಸ್ಥಿತಿಯಲ್ಲಿ ನಮ್ಮನ್ನು ಕರ್ತನು ಬಿಡುವುದಿಲ್ಲ, ಬದಲಾಗಿ ಕರ್ತನು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಆದರೆ ನಾವು ಈ ಒಂದು 2 ಗುಣಗಳನ್ನು ಹೊಂದಿರಬೇಕಂತೆ. ಅಪ್ಪ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನ ನನ್ನಿಂದ ತೆಗೆಯಬೇಡ. ಎಷ್ಟೊಂದು ಅರ್ಥಗರ್ಭಿತವಾದಂಥ ವಾಕ್ಯ! ನಮ್ಮಂಥವರಿಗೆ ದೇವರು ಹೇಳ್ತಾ ಇರುವಂಥದ್ದು, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡಪ್ಪ. ನಾನು ವಯಸ್ಸಾಗೋಗ್ತಾ ಇದ್ದೀನಿ, ನಾನು ಸೋತು ಹೋಗ್ತಾ ಇದ್ದೀನಿ, ನನಗೆ ಬಲಹೀನತೆ ಬರ್ತಾ ಇದೆ, ನಂಬಿಕೆಯೇ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನನಗೆ ಸಿದ್ಧ ಮನಸ್ಸನ್ನು ಹುಟ್ಟಿಸ್ತು, ನನಗೆ ಸಿದ್ಧ ಮನಸ್ಸನ್ನು ಹುಟ್ಟಿಸ್ತು ಎಂದು ಕೇಳಿಕೊಳ್ಳಬೇಕು. ಕೆಲವು ಉದಾಹರಣೆಗಳನ್ನು ಬೈಬಲಲ್ಲಿ ನಾನು ನಿಮಗೆ ಕೊಡ್ತೇನೆ. ಹೇಗೆ ಆ ಜನರು ತಮ್ಮ ವಯಸ್ಸನ್ನು ನೋಡಲಿಲ್ಲ, ಆ ವಯಸ್ಸನ್ನು ನೋಡದೆ ದೇವರ ಸನ್ನಿಧಾನದಲ್ಲಿ ಹೇಗೆ ನಿಂತರು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ ನಾವು ನೋಡುವಾಗ ಯೆಹೋಶುವನ ಗ್ರಂಥ 14ನೇ ಅಧ್ಯಾಯ 10-12 ವಚನಗಳನ್ನು ನಾನು ನಿಮಗೆ ಓದುತ್ತೇನೆ. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಈಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳೆಲ್ಲವೂ ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವೆನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ನನ್ನ ಪ್ರೀತಿಯ ದೇವಜನರೇ, ಇಲ್ಲಿ ಕಾಲೇಬನು ಹೇಳುತ್ತಿರುವಂಥ ಮಾತು, ಕಾಲೇಬನು ಹೇಳ್ತಾ ಇರುವಂಥ ಮಾತು, ನನಗೆ ಇವತ್ತು ಈಗ 85 ವರ್ಷ, ಆದರೆ ಮೋಶೆಯ ಕಾಲದಲ್ಲಿ, ಮೋಶೆಯ ಸಮಯದಲ್ಲಿದ್ದಂಥ ಶಕ್ತಿಯು ಈಗಲೂ ಅಷ್ಟೇ ಇದೆ. ಅಲ್ಲಿ ಹೇಳ್ತಾನೆ, ಮುಂಚಿನಂತೆಯೇ ನನಗೆ ಶಕ್ತಿ ಇದೆ. ನಿನಗೆ ಗೊತ್ತು, ಆ ಪರ್ವತ ಪ್ರದೇಶದಲ್ಲಿ ಶತ್ರುಗಳಿದ್ದಾರೆ, ಬಲಸ್ಥರಿದ್ದಾರೆ, ಅವರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳು ಇವೆ, ಉನ್ನತ ಪುರುಷರಿದ್ದಾರೆ. ಆದರೆ ಅದೇ ಕಾಲದಲ್ಲಿ ಇದ್ದ ಬಲವು ಇವತ್ತು ನನಗಿದೆ. ನನಗೆ ವಯಸ್ಸಾಗಿದೆ ಅಂತ ತಿಳಿಯಬೇಡ್ರಿ. ನನಗೆ ಅವಕಾಶ ಕೊಟ್ಟರೆ ನಾನು ಅದೇ ಸ್ಥಳದಲ್ಲಿ ಹೋಗಿ ನಿವಾಸ ಮಾಡಿ ಅವರನ್ನು ಜಯಿಸಿ ಅದೇ ಉತ್ಸಾಹದಿಂದ ನಾನು ಇರುತ್ತೇನೆ ಎಂದು ಕಾಲೇಬನು ಹೇಳುತ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರಿ, ಯೇಸುವನ್ನು ನಂಬಿದ ಮೊದಲ ಸಮಯದಲ್ಲಿ, ಯವನ ಪ್ರಾಯದಲ್ಲಿ, ದುಡಿಯುವ ಸಮಯದಲ್ಲಿ, ವಯಸ್ಸಿದ್ದ ಸಮಯದಲ್ಲಿ ನೀವು ಹೇಳ್ತಾ ಇದ್ರಿ, ಯಾವ ಲೆಕ್ಕ ಇದು, ನಾನು ಧೈರ್ಯವಾಗಿ ಎದುರಿಸ್ತೇನೆ ಅಂತ ಹೇಳುತ್ತಾ ಇದ್ದವರು 1 ವರ್ಷ, 2 ವರ್ಷ, 10 ವರ್ಷ ಕಳೆದ ಮೇಲೆ, ಅಯ್ಯೋ ಆಗ ಆಗ್ತಾಯಿತ್ತು, ಈಗ ನನ್ನ ಕೈಯಲ್ಲಿ ಆಗಲ್ಲ, ಆಗ ಮ್ಯಾನೇಜ್ ಮಾಡ್ತಾ ಇದ್ದೆ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದೊಂದು ಕಾಲ, ಈಗ ಆಗಲ್ಲ ಅಂತ ಹೇಳ್ತಾ ಇದೆಯಾ? ನಿರುತ್ಸಾಹಗೊಳ್ಳಬೇಡ ಸಹೋದರಿ, ಸಹೋದರ ನಿರುತ್ಸಾಹಗೊಳ್ಳಬೇಡ. ಕಾಲೇಬನು ಹೇಳುತ್ತಾನೆ, ಅದೇ ಶಕ್ತಿ ನನ್ನಲ್ಲಿ ಇವತ್ತೂ ಇದೆ, ನೀನಪ್ಪಣೆ ಕೊಟ್ಟರೆ ನಾನು ಅದೇ ಶಕ್ತಿಯನ್ನು ನಿನಗೆ ತೋರಿಸ್ತೇನೆ ಅಂತ ಹೇಳಿದನು. ಇವತ್ತು ನೀವು ನಾನು ದೇವರ ಸಮ್ಮುಖದಲ್ಲಿದ್ದೇವೆ. ಪ್ರಾರ್ಥನೆಗಳಲ್ಲಿ ಬಲಹೀನತೆ, ಆಲಯಕ್ಕೆ ಹೋಗಲಿಕ್ಕೆ ಬಲಹೀನತೆ, ದೇವರ ರಾಜ್ಯ ಕಟ್ಟೋದಕ್ಕೆ ಬಲಹೀನತೆ, ಕೆಲಸಗಳನ್ನು ಬಲವಾಗಿ ಮಾಡಲಿಕ್ಕೆ ಬಲಹೀನತೆ, ದೇವರಿಗಾಗಿ ನಿಲ್ಲುವುದಕ್ಕೆ ಬಲಹೀನತೆ, ನಿರುತ್ಸಾಹಗೊಂಡಿದ್ದೀರಾ? ದೇವರು ಹೇಳುತ್ತಾ ಇದ್ದಾನೆ, ನಿಮ್ಮನ್ನು ನನ್ನನ್ನು ಆತನು ಬಲಪಡಿಸುತ್ತಾನೆ, ಸಿದ್ಧ ಮನಸ್ಸನ್ನು ಕೊಡುತ್ತಾನೆ, ಉತ್ಸಾಹದ ಮನಸ್ಸನ್ನು ಕೊಡುತ್ತಾನೆ. ಬೆಳಗ್ಗೆ ಎದ್ದು ನೀವು ದೇವರ ವಾಕ್ಯವನ್ನು ಕೇಳಿ, ಕರ್ತರೆ ಇವತ್ತು ನನ್ನ ಜೊತೆಗಿರಪ್ಪ, ನನಗೆ ಯಾವ ಅನಾರೋಗ್ಯವು ನನ್ನನ್ನು ಮುಟ್ಟದು, ಯಾವ ದುಷ್ಟನ ಕಾರ್ಯವು ನನ್ನ ಮೇಲೆ ಕಾರ್ಯ ಮಾಡದು,
ನಾನು ಹೋಗುವ ದಾರಿಯಲ್ಲಿ ನನ್ನ ಪ್ರಸನ್ನತೆ ಇರುತ್ತದೆ, ನನ್ನ ಮಕ್ಕಳ ಮೇಲೆ ನನ್ನ ಕುಟುಂಬದ ಮೇಲೂ ನಿನ್ನ ದೇವದೂತರ ರೆಕ್ಕೆಗಳಿರಲಿ ಎಂದು ಹೇಳಿ ನೀವು ಪ್ರಾರ್ಥಿಸುವುದಾದರೆ ಕರ್ತನು ಅದೇ ಉತ್ಸಾಹವನ್ನು ನಿಮ್ಮ ಜೀವಿತವೆಲ್ಲ ಕೊಡುವಂಥವನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನವೇ, ಕಾಲೇಬನಲ್ಲಿದ್ದಂಥ ಉತ್ಸಾಹ ನಿಮ್ಮಲ್ಲಿದೆಯಾ? 85 ವರ್ಷದವನಾದಾಗ ಅವನು ಹೇಳುತ್ತಾನೆ, ಇನ್ನು ಯವ್ವನ ಪ್ರಾಯದಲ್ಲಿರುವಂಥ ಉತ್ಸಾಹ ನನ್ನಲ್ಲಿದೆ, ಸಿದ್ಧ ಮನಸ್ಸು ನನ್ನಲ್ಲಿದೆ, ಹೋರಾಡಲಿಕ್ಕೆ ಆಗುತ್ತದೆ, ನಾನು ದೇವರಿಗಾಗಿ ನಿಲ್ಲುತ್ತೇನೆ, ನಾನು ಜಯಗಳಿಸುತ್ತೇನೆ ಎಂಬ ಉತ್ಸಾಹ ಆತನಲ್ಲಿತ್ತು. 40 ವರ್ಷ, 50 ಆಗುತ್ತಾನೆ, ಅಯ್ಯೋ ಮುಗಿಯಿತು, ನನ್ನ ಕೈಯಲ್ಲಾಗಲ್ಲ, ನನಗೆ ಸಾಕಾಯಿತು ಅಂತ ಹೇಳುತ್ತಾ ಇದ್ದೇವಾ? ನಿರುತ್ಸಾಹ ಬೇಡ, ಉತ್ಸಾಹವಿರಲಿ. ಕರ್ತನನ್ನು ನೋಡಿ ನಾವು ಅಯ್ಯೋ ನಾನು ಧೈರ್ಯವಾಗಿದ್ದೇನೆ ಎಂದು ಹೇಳಬೇಕು. ನನ್ನ ಪ್ರಿಯರೇ, ಇನ್ನೊಬ್ಬ ಒಂದು ಸ್ತ್ರೀಯ ಕುರಿತಾಗಿ ನಾನು ನಿಮಗೆ ತೋರಿಸ್ತೇನೆ. ಆಕೆಯಲ್ಲಿದ್ದಂಥ ಉತ್ಸಾಹವನ್ನು ನೀವು ನೋಡ್ರಿ. ಬೇಕಾದರೆ ಲೂಕನು ಬರೆದ ಸುವಾರ್ತೆಯಲ್ಲಿ 2:36 37 ಅಸೇರ ಕುಲದ ಪನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 74 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಅಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಎಷ್ಟು ವಯಸ್ಸು ಆಕೆಗೆ? 84 ವರ್ಷ ವಿಧವೆ, ಗಂಡನೊಟ್ಟಿಗೆ 7 ವರ್ಷ. 84 + 7 91 ವರ್ಷ. 91 ವರ್ಷ ಮತ್ತು ಆಕೆ ಕನ್ಯಾವಸ್ಥೆ ಕಳೆದಳು. ಕನ್ಯಾವಸ್ಥೆ 12 ವಯಸ್ಸು ನಾನು ಅಂದ್ಕೊಳ್ತೇನೆ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಒಂದು ವೇಳೆ 10 ವರ್ಷ ಇಟ್ಕೊಳ್ಳೋಣ ಕನ್ಯೆ ವಯಸ್ಸು. 91 + 10 101 ವಯಸ್ಸು. ಆದರೆ ನನ್ನ ಪ್ರಿಯರೇ, ಆಕೆಯ 101 ವಯಸ್ಸು ಇದ್ದರೂ ಆಕೆಯ ಉತ್ಸಾಹ ಹೇಗಿತ್ತು ಅಂತ ನೀವು ನೋಡಿದರೆ, ದೇವಾಲಯವನ್ನು ಬಿಟ್ಟು ಹೋಗದೆ, ಆಕೆಯ ದೇವಾಲಯವನ್ನು ಬಿಟ್ಟು ಹೋಗದೆ. ಎರಡನೇದು ಉಪವಾಸ. ಉಪವಾಸ ಮಾಡಲಿಕ್ಕೆ ನಮಗೆ ಈಗ ನಮ್ಮ ಬಲಹೀನತೆ ಇದೆ ಬಿಡಿ, ಆದರೆ ವಯಸ್ಸಾಗೋಗಿ ನಾವು ಅಯ್ಯೋ ಅಯ್ಯೋ ಅಂತೀವಿ, ಕಾಲು ನೋವು, ಕೈ ನೋವು. ನನ್ನ ಪ್ರಿಯರೇ, ನಮ್ಮ ವಯಸ್ಸು ಸಣ್ಣದಾದರೂ ನನಗೆ ಈಗಲೇ ಕಾಲು ನೋವು ಬರೆದು ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಹಿಮ್ಮಡಿಗಳು ನೋವು ಬಂದುಬಿಡ್ತದೆ. 100 ವರ್ಷದವಳಾದಾಗ ದೇವಾಲಯವನ್ನು ಬಿಡದೆ ಉಪವಾಸ ಮಾಡುತ್ತಾ ವಿಜ್ಞಾಪನೆಗಳಿಂದಲೂ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಇವತ್ತು ನಾವು ನೀವು ಈ ಒಂದು ಬಲ, ಈ ಒಂದು ಉತ್ಸಾಹ ನಮ್ಮಲ್ಲಿ ಇದೆಯಾ? ನಮಗೆ ಸಾಧ್ಯ ಆಗ್ತದೆ ಈ ಉತ್ಸಾಹವನ್ನು ಹೊಂದಲಿಕ್ಕೆ? ನಾವು ಸೋತು ಹೋಗ್ತೇವೆ, ಬೆಳಿಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಸಾಯಂಕಾಲದವರೆಗೂ ದುಡಿದ್ರೆ ಸಾಕಾಗಿ ಹೋಯ್ತಪ್ಪ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ, ದೇವರ ವಾಕ್ಯವನ್ನು ಕೇಳಲಿಕ್ಕಾಗಲ್ಲ, ರಾತ್ರಿ ಮಲಗಿಬಿಡ್ತೇವೆ, ಬೆಳಿಗ್ಗೆ ವಾಕ್ಯ ನೋಡೋಕ್ಕೆ ಟೈಮಿಲ್ಲ, ಯಾಕೆಂದರೆ ಕೆಲಸಗಳ ಒತ್ತಡ. ಪ್ರಿಯರೇ, ದೇವರಿಗಾಗಿ ದುಡಿಯಬೇಕೆಂಬ ಆಸೆ ಇದೆಯಾ? ಕನಿಷ್ಠ ದೇವರ ವಾಕ್ಯ ಓದೋದು, ಪ್ರಾರ್ಥನೆ ಮಾಡೋದು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಕೆಲವರಾದರೂ ವಿಡಿಯೋ ಕೊನೆವರೆಗೂ ನೋಡಲಿಕ್ಕೂ ಅವರಿಗೆ ಆಸ್ಪದ ಇರೋದಿಲ್ಲ, ಪ್ರಾರಂಭದಲ್ಲಿ ಸ್ವಲ್ಪ ನಿಮಿಷ ನೋಡಿಬಿಟ್ಟು ಓಡಿಬಿಡ್ತೇವೆ. ಉತ್ಸಾಹವಿಲ್ಲ, ಬಲವಿಲ್ಲ, ದೇವರಿಗಾಗಿ ಸಮಯವಿಲ್ಲ, ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ನನ್ನ ಪ್ರಿಯರೇ, ಹೇಗೆ ಸಾಧ್ಯ? ದೇವರ ವಾಕ್ಯ ಹೇಳುತ್ತದೆ, ನಾವು ಯಾವಾಗ ಕರ್ತನ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುತ್ತೇವೋ ಹೊಸ ಬಲವನ್ನು ಹೊಂದುತ್ತೇವಂತೆ. ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದುತ್ತೇವೆ, ದೇವರ ಕೆಲಸಗಳನ್ನು ಮಾಡಿ ಬಲ ಹೊಂದುತ್ತೇವೆ, ದೇವರ ರಾಜ್ಯಕ್ಕಾಗಿ ದುಡಿದು ನಾವು ಆಶೀರ್ವದಿಸಲ್ಪಡುತ್ತೇವೆ. ನಾವೇ ಯಾವಾಗಲೂ ನಮಗೋಸ್ಕರ ದುಡ್ಕೊಳ್ತೇವೆ, ನಮಗೋಸ್ಕರ ಕಾರ್ಯ ಮಾಡ್ತೇವೆ. ಇವತ್ತು ನಿರುತ್ಸಾಹಗೊಳ್ಳಬೇಡ, ದೇವರ ವಾಕ್ಯ ಒಂದು ಉತ್ಸಾಹದ ಮಾತನ್ನು ನಿಮಗೆ ಕೊಡ್ತಾ ಇದೆ. ಉತ್ಸಾಹಗೊಳ್ಳಿರಿ, ಧೈರ್ಯರಾಗಿರಿ, ಶೂರರಾಗಿರಿ, ಸಮಸ್ಯೆಗಳನ್ನು ಎದುರಿಸಿರಿ, ಸಂಕಟಗಳನ್ನು ಎದುರಿಸಿರಿ, ಜಯಗಳಿಸಿರಿ, ಎಂದಿಗೂ ಕುಗ್ಗಿ ಹೋಗಬೇಡ್ರಿ ಎಂದು ದೇವರ ವಾಕ್ಯವು ನಿಮಗೂ ನನಗೆ ಹೇಳ್ತಾ ಇದೆ. ನನ್ನ ಪ್ರೀತಿ ದೇವಜನರೇ, ಕುಗ್ಗಿ ಹೋಗಲಿಕ್ಕೆ ಅವಕಾಶ ಬೇಡ. 85 ವರ್ಷದ ಕಾಲೇಬನ್ನನ್ನು ನೋಡ್ರಿ, 100 ವರ್ಷ ದಾಟಿದಂಥ ಅನ್ನಳನ್ನು ನೋಡ್ರಿ, ಆಕೆಯ ಜೀವಿತ ಹೇಗಿತ್ತು? ನನ್ನ ಪ್ರಿಯರು, 90 ವರ್ಷ ದಾಟಿದ ಅವರೇ ಅಷ್ಟೊಂದು ಉತ್ಸಾಹದಿಂದ ಇರಲಿಕ್ಕೆ ಕಾರಣ ಏನು ಗೊತ್ತಾ? ದೇವರ ಮೇಲೆ ಇಟ್ಟ ಭರವಸೆ, ಕರ್ತನು ನನ್ನನ್ನು ನಡೆಸುತ್ತಾರೆ ಎಂಬ ಭರವಸೆ. ಇವತ್ತು ವಯಸ್ಸಾಗೋಯ್ತಾ? ನಿಮಗೆ ಬಲಹೀನತೆ ಆಗೋಯ್ತಾ?
ಸಮಯದ ಅಭಾವ ಆಗ್ತಾ ಇದೆಯಾ? ಹಣಕಾಸಿಗೋಸ್ಕರ ಲೋಕದ ಜನರಂತೆ ಓಡ್ತಾ ಇದ್ದೀರಾ? ದೇವರು ಇವತ್ತು ನಿಮಗೂ ನನಗೂ ಹೇಳುವಂಥ ಮಾತೇನೆಂದರೆ, ನೀವು ಆ ರೀತಿಯಾಗಿ ಇರಬೇಡ್ರಿ, ಸಿದ್ಧ ಮನಸ್ಸನ್ನು ಇಟ್ಟುಕೊಳ್ಳ್ರಿ. ಇವರು ಬಲಗೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ? ಇವರು ಈ ರೀತಿ ಉತ್ಸಾಹವಾಗಿರಲಿಕ್ಕೆ ಕಾರಣ ಏನು ಗೊತ್ತಾ? ದೇವರ ಸಮ್ಮುಖದಲ್ಲಿ ತಮ್ಮ ಸಮಯವನ್ನು ಕಳೆದರು. ಪ್ರಾರಂಭ ವಾಕ್ಯದಲ್ಲಿ ನಾನು ಹೇಳಿದ ಹಾಗೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ದೇವಾಲಯದಲ್ಲಿ ಆಕೆ ಅನ್ನಳು ಸಮಯವನ್ನು ದೇವಾಲಯದಲ್ಲಿ ಇದ್ದುಕೊಂಡಿದ್ಲು. ಕಾಲೇಬನು ದೇವರ ಮಕ್ಕಳೊಟ್ಟಿಗಿದ್ದು ಪ್ರಸನ್ನತೆಯಲ್ಲಿ. ದೇವರ ಸನ್ನಿಧಿಯಲ್ಲಿ ಬಲ ಇದೆ. ದೇವರ ಸನ್ನಿಧಿಯಲ್ಲಿ ನಿಮ್ಮ ಜೀವವು ಮತ್ತೆ ಉಜ್ಜೀವಗೊಳ್ಳುತ್ತದೆ, ಹೊಸ ಬಲ ಬರ್ತದೆ. ನೀವು ನಾನು ಪ್ರತಿದಿನ ಮೊಬೈಲ್ಗಳಿಗೆ ರೀಚಾರ್ಜ್ ಮಾಡಿಕೊಳ್ತೇವೆ, ಬ್ಯಾಟ್ರಿಗೆ ರೀಚಾರ್ಜ್ ಮಾಡ್ತೇವೆ, ಗಾಡಿಗಳಿಗೆ ಪೆಟ್ರೋಲನ್ನು ಹಾಕಿಸ್ತೇವೆ, ಬೇರೆ ವಸ್ತುಗಳಿಗೆ ಕರೆಂಟನ್ನು ಕೊಡ್ತೇವೆ, ಎಲ್ಲವನ್ನು ಮಾಡುತ್ತೇವೆ. ಯಾಕೆಂದರೆ ಅದು ಖಾಲಿ ಆದಾಗ ಮತ್ತೆ ನಾವು ಫಿಲ್ ಮಾಡಿದ್ರೆ ಮತ್ತೆ ಓಡುತ್ತೆ. ನಮ್ಮ ಜೀವಿತಗಳಲ್ಲಿ ಹಾಗೆಯೇ ದೇವರ ಪ್ರಸನ್ನತೆಯಲ್ಲಿರುವುದೇ, ದೇವರ ವಾಕ್ಯಗಳನ್ನು ಕೇಳುವುದೇ, ಪ್ರಾರ್ಥನೆಗಳನ್ನು ಮಾಡುವುದೇ ನಮ್ಮನ್ನು ಮರುಜೀವಗೊಳಿಸುತ್ತದೆ, ಉತ್ಸಾಹಗೊಳಿಸುತ್ತದೆ, ಮತ್ತೆ ಕರ್ತನಿಗಾಗಿ ಓಡುವಂತೆ, ಯೌವನ ಪ್ರಾಯದಲ್ಲಿರುವಂತೆ ನಮ್ಮನ್ನು ಉಜ್ಜೀವನಗೊಳಿಸುತ್ತದೆ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಪರಿಶುದ್ಧಾತ್ಮನ ಶಕ್ತಿ, ದೈವ ಪ್ರಸನ್ನತೆ ನಿಮ್ಮನ್ನು ನನ್ನನ್ನು ಕಾಲೇಬನಂತೆಯೋ, ಪ್ರವಾದನಿಯಾದ ಅನ್ನಳಂತೆಯೋ ಮಾಡುತ್ತದೆ. ವಯಸ್ಸಾದರೂ ಉತ್ಸಾಹ ತಗ್ಗಲಿಲ್ಲ ಅವರಲ್ಲಿ, ನಿಮ್ಮಲ್ಲಿ ನನ್ನಲ್ಲಿಯೂ ಅಷ್ಟೇ. ಉತ್ಸಾಹ ತಗ್ಗದಿರಬೇಕಾದರೆ ಆ ಒಂದು ವೈರಾಗ್ಯ, ಉತ್ಸಾಹ, ದೇವರ ಪ್ರಸನ್ನತೆ, ಶಕ್ತಿ, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ನನ್ನಲ್ಲಿ ಬರಬೇಕು ದೇವಜನವೇ. ಆಗಲೇ ನಾವು ದೈವೀಕವಾದ ಶಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರಿಯರೇ, ಇವತ್ತು ನೀವು ಹೌದು ನಾನು ಈ ರೀತಿಯಾಗಿ ಇರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ, ಕರ್ತನು ಸಹಾಯ ಮಾಡ್ತಾರೆ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 5:2 ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿದೆ. ನನ್ನ ಮನೆಯನ್ನು ಯಾರು ಕಾಯ್ತಾರೆ? ನಮ್ಮವ್ರನ್ನ ಯಾರು ಕಾಯ್ತಾರೆ? ನನ್ನ ಕೈಯಲ್ಲಾಗಲ್ಲ, ಇವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ, ಇವ್ರನ್ನ ಸಲಹಲಿಕ್ಕಾಗಲ್ಲ, ಇವ್ರನ್ನ ಸರಿಪಡಿಸಲಿಕ್ಕಾಗಲ್ಲ, ನನಗೆ ನಿರುತ್ಸಾಹ ಆಗಿಬಿಟ್ಟಿದೆ, ನನಗೆ ಸಾಕಾಗಿ ಹೋಗಿಬಿಟ್ಟಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ದೇವ್ರ ವಾಕ್ಯ ಹೇಳ್ತದೆ, ದೇವರ ಮಂದೆಯನ್ನು ಕಾಯಿರಿ. ನಿನ್ನ ಕುಟುಂಬ ನಿನ್ನ ಮಂದೆ, ನಿನಗಾಗಿ ಕೊಡಲ್ಪಟ್ಟಿರುವಂಥ ಮಂದೆ. ನೀವು ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ, ಇದು ನಿನ್ನ ಕುಟುಂಬ, ನಿನಗೆ ಕೊಟ್ಟಿರೋ ಕುಟುಂಬ, ಇದನ್ನು ಇಷ್ಟಪೂರ್ವಕವಾಗಿಯೂ ಯಾವುದೇ ಆಸೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಇವು ನನ್ನ ಮಕ್ಕಳು, ಅವರು ನನ್ನ ಮಾತು ಕೇಳ್ತಾ ಇಲ್ಲ, ಆದರೂ ಅವ್ರನ್ನ ಸರಿಪಡಿಸಬೇಕು. ಇವರು ನನ್ನ ಗಂಡ, ನನಗೆ ವಿರೋಧಿಯಾಗಿದ್ದಾರೆ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ. ಇವನ್ನ ಬಲವಂತದಿಂದಲ್ಲ, ಬದಲಾಗಿ ಸಿದ್ಧ ಮನಸ್ಸಿನಿಂದ. ದೇವರೇ, ನಿನಗೆ, ನೀನು ನನಗೆ ಇವರನ್ನ ಬಾಧ್ಯತೆಯಾಗಿ ಕೊಟ್ಟಿದ್ದೀಯಾ, ಇವನ್ನು ನಡೆಸುವಂಥ ಶಕ್ತಿಯನ್ನು ನನಗೆ ಕೊಡಪ್ಪ ಎಂದು ಬೇಡಿಕೊಳ್ಳ್ರಿ. ನಿರುತ್ಸಾಹಗೊಳ್ಳಬೇಡ್ರಿ. ನನಗಾಗಲ್ಲ, ನನ್ನವರು, ಅಯ್ಯೋ ನನ್ನ ಮನೆ ರೀತಿ ಮನೆ ಯಾವ ಮನೆಯೂ ಇಲ್ಲಪ್ಪ, ನಮ್ಮವರಂತೆ ಬೇರೆ ಯಾರೂ ಇಲ್ಲಪ್ಪ, ಇವರು ನನ್ನ ಲೈಫಲ್ಲಿ ಯಾಕೆ ಬಂದರೋಪ್ಪ ಅಂತ ಅನಿಸ್ಬಹುದು. ನನ್ನ ಜೀವಿತದಲ್ಲಿ ಇವರು ಎಂಥವ್ರನ್ನ ದೇವರು ನನಗೆ ಕೊಟ್ಟರೋ, ಯಾಕೆ ದೇವರು ಇಂಥ ಭಾರವನ್ನು ನನ್ನ ಮೇಲೆ ಹಾಕಿದರೋ ಅಂತ ಅನಿಸ್ಬಹುದು. ಆದರೆ ನನ್ನ ಪ್ರೀತಿಯ ದೇವಜನರೇ, ದೇವರು ಹೇಳ್ತಾನೆ, ಸಿದ್ಧ ಮನಸ್ಸಿನಿಂದ ನೀವು ಉತ್ಸಾಹಗೊಳ್ಳ್ರಿ. ಉತ್ಸಾಹಗೊಳ್ಳಬೇಕಾದರೆ, ನಿಮ್ಮ ಮನೆಯನ್ನು ನೀವು ಈ ದಿನ ನಡೆಸಬೇಕಾದರೆ, ಬೆಳಿಗ್ಗೆನೇ ನೀವು ದೇವರ ವಾಕ್ಯದ ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಮೊದಲೇ ಆ ಒಂದು ಶಕ್ತಿಯನ್ನು, ಎನರ್ಜಿಯನ್ನು, ದೈವಿಕ ಶಕ್ತಿಯನ್ನು, ದೈವ ಪ್ರಸನ್ನತೆಯನ್ನು ನೀವು ಅನುಭವಿಸಿದರೆ ನನ್ನ ಪ್ರಿಯರೇ, ನಿಮಗೆ ಎಲ್ಲವೂ ಸಾಧ್ಯವಾಗ್ತದೆ. ಕರ್ತರಿಗೆ ಸ್ತೋತ್ರ. ಕರ್ತರು ತಾನೇ, ನಿಮ್ಮ ವಯಸ್ಸಾಗೋಗ್ತಾ ಇದೆಯೇ, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನೀವು ನಿರುತ್ಸಾಹ ಆಗ್ತಾ ಇದ್ದರೆ ಚಿಂತೆ ಮಾಡಬೇಡಿ. ದೇವರು ನಿಮ್ಮನ್ನು ಖಂಡಿತವಾಗಿ ರೂಪಾಂತರಪಡಿಸಿ ಹೊಸ ಬಲವನ್ನು ಕೊಟ್ಟು ಅದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಿ ನೀವು ಹಾರುವಂತೆ ಮಾಡ್ತಾನೆ. ಮೇಘಗಳ ಮೇಲೆ, ಕಷ್ಟಗಳ ಮೇಲೆ, ನಿಮ್ಮ ಕಾರ್ಯಗಳ ಮೇಲೆ ಹಾರುವಂತೆ ಆತನು ಮಾಡ್ತಾನೆ. ಆ ಬಲವು ನಿಮಗೆ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ದೇವನೇ,
ನಮ್ಮ ಬಲಹೀನತೆಯನ್ನು ಬಲವಾಗಿ ಮಾರ್ಪಡಿಸುವವನೇ. ನಾವು ಕರ್ತನೆ ನಿನ್ನಲ್ಲಿದ್ದುಕೊಂಡು ಹೊಸ ಬಲವನ್ನು ಹೊಂದುವುದಕ್ಕೆ ಅಪ್ಪ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತಳ್ಳಬೇಡ, ನಿಮ್ಮ ಪರಿಶುದ್ಧಾತ್ಮನಿಂದ ತೆಗೆಯಬೇಡ ಎಂದು ಕೀರ್ತನೆಗಾರನು ಕೇಳಿಕೊಂಡ ಹಾಗೆ ಇವತ್ತು ನಾವು ಕೂಡ ಕೇಳಿಕೊಳ್ಳುತ್ತೇವೆ. ನಿನ್ನ ಪ್ರಸನ್ನತೆಯಿಂದ ನಾವು ಅಗಲಿ ಹೋಗದಂತೆ, ನಿನ್ನ ಪರಿಶುದ್ಧಾತ್ಮನು ನಮ್ಮಿಂದ ತೆಗೆಯಲ್ಪಡದಂತೆ ಇರಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವಯ್ಯ. ಕಾಲೇಬನನ್ನು ನೋಡಿದು 85 ವರ್ಷದಲ್ಲಿ ಏನು ಉತ್ಸಾಹ ಕರ್ತನೇ. ನಾವು ಹನ್ನಳನ್ನು, ಪ್ರವಾದಿನಿ ಹನ್ನಳನ್ನು ನೋಡುತ್ತೇವೆ, ಆಕೆಯಲ್ಲಿದ್ದಂಥ ಏನು ಬಲ ಕರ್ತನೆ. ಆ ಮಗಳು ಕರ್ತನೆ ರಾತ್ರಿ ಹಗಲು ಸೇವೆ ಮಾಡುತ್ತಾ ಉಪವಾಸ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವಾಲಯದಲ್ಲಿ ಇದ್ದುಕೊಂಡಿದ್ದಳು ಅಂತ ನಾವು ನೋಡುತ್ತೇವಪ್ಪ. ಎಂತಹ ಒಂದು ಬಲ ಆಕೆಯಲ್ಲಿತ್ತು ಕರ್ತನೆ. ಈ ಸಂದೇಶವನ್ನು ಕೇಳಿದಂಥ ಈ ಪ್ರೀತಿಯ ಸಹೋದರಿ ಸಹೋದರನ ಮೇಲೆ ಇವರ ಕುಟುಂಬವನ್ನು ನಡೆಸಲಿಕ್ಕೆ ಅದೇ ಉತ್ಸಾಹ, ಅದೇ ಶಕ್ತಿಯನ್ನು ಕೊಡು. ನನಗೆ ಸಾಕಾಯಿತು, ನನ್ನಿಂದ ಆಗುವುದಿಲ್ಲ ಎಂಬ ಯಾವ ಬಲಹೀನವಾದ ನಿರುತ್ಸಾಹವೂ ಇವರಿಗೆ ಬರಬಾರದು ಯೇಸುವಿನ ನಾಮದಲ್ಲಿ. ಕರುಣೆಯ ಕರ್ತನೆ, ಕೃಪಾಪೂರ್ಣನೇ, ದಯಾಮಯನೇ, ಕರುಣಾಮಯನೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನೀವು ತಾನೇ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುತ್ತೀರೆಂದು ಕರ್ತರೇ ನಿಮಗೆ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ. ದಯಾಮಯನು, ಕರುಣಾಮಯನು, ಕೃಪಾಪೂರ್ಣನಾದ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿದ್ದಕ್ಕಾಗಿ ನಿಮಗೆ ವಂದನೆ ಅಯ್ಯ. ಕರ್ತರೇ ನೀವು ತಾನೇ ಇವತ್ತಿನ ಈ ದೇವ ಮಕ್ಕಳ ಬಲಹೀನತೆಗಳನ್ನು ಬಲವಾಗಿ ಮಾರ್ಪಡಿಸಿರಿ. ಇವರ ಕುಟುಂಬಗಳಲ್ಲಿರುವಂಥ ವ್ಯಕ್ತಿಗಳ ಭಾರವನ್ನು ಬಾಧ್ಯತೆಯಾಗಿ ತೆಗೆದುಕೊಳ್ಳಲಿ ಕರ್ತರೇ. ಎಂದಿಗೂ ಇವರು ನಿರುತ್ಸಾಹಗೊಳ್ಳದಿರಲಿ. ಇದು ಹೋರಾಟ ಜೀವನವೆಂದು ತಿಳಿದು ಹೋರಾಡಿ ತನ್ನ ಕುಟುಂಬಗಳನ್ನು ಪೋಷಿಸಿಕೊಂಡು ತಮ್ಮವರನ್ನು ದೇವರೇ ಭಾರವೆಂದು ತಿಳಿಯದೆ ಬಾಧ್ಯತೆ ಎಂದು ತಿಳಿದು ದೇವರೇ ಸಾಂತ್ವನಗೊಳ್ಳಲಿಕ್ಕೂ ಇವರಿಗೆ ಸಹಾಯ ಮಾಡಿಕೊಡ್ರಿ. ಖಂಡಿತವಾಗಿ ನೀವು ಬರುವ ದಿನಮಾನಗಳಲ್ಲಿ ಈ ರೀತಿಯಾಗಿ ನಾವು ಮಾಡಿದರೆ ನಮಗೆ ಅಪ್ಪ ಜಯವನ್ನು ಕೊಡುತ್ತೀರಾ. ಕಾಲೇಬನು ಹೇಗೆ ಆ ಪ್ರದೇಶವನ್ನು ಸ್ವತಂತ್ರಿಸಿಕೊಂಡನು, ನಾವು ಕೂಡ ಹಾಗೆ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳುತ್ತೇವೆ. ಕರುಣಾಮೂರ್ತಿಯೇ, ಕೃಪಾಪೂರ್ಣನಾದ ದೇವರೇ, ಇವತ್ತು ಬೇಕಾಗಿರುವ ಆರೋಗ್ಯವನ್ನು, ಸಮಾಧಾನವನ್ನು, ಆಶೀರ್ವಾದವನ್ನು, ನಿನ್ನ ಪರಲೋಕದ ಎಲ್ಲ ದೈವಿಕವಾದ ಕೃಪಾ ವರದಾನಗಳನ್ನು ಇವರ ಮೇಲೂ, ಇವರ ಕುಟುಂಬದ ಮೇಲೆಯೂ, ಇವರ ಪ್ರಯಾಣದ ಮೇಲೂ, ಇವರ ಕಾರ್ಯಗಳ ಮೇಲೂ, ಬಿಸ್ನೆಸ್ ಮೇಲೂ, ಇವರ ಆಲೋಚನೆಗಳ ಮೇಲೆಯೂ ಈ ದಿನ ಅನುದಿನ ಇದ್ದು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮನ್ನು ಈ ದಿನ ಅನುಗ್ರಹಿಸಲಿ. ಪ್ರತಿದಿನ ರಾತ್ರಿ ಇರುವಂಥ ಲೈವ್ 9 ಗಂಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬಲಪಡಿಸಿ ಆಶೀರ್ವದಿಸಿ ಸಹಾಯ ಮಾಡಲಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಶಾಲೋಮ್.